ಸುಂಕ ವಸೂಲಿ ಮಾಡುವವರಿಗೆ, ಪಾಪಿಗಳಿಗೆ, ಎಲ್ಲರಿಗೂ ಆ ಕರೆ ಹೋಗಿ ಸೇರುತ್ತದೆ. ದೇವರ ಸಾಮ್ರಾಜ್ಯಕ್ಕೆ ಎಲ್ಲರನ್ನ ಕರೆಯುತ್ತಾರೆ. ಅದನ್ನೇ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ. ಆ ದ್ರಾಕ್ಷಿ ತೋಟದ ಯಜಮಾನ 9 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ, 4 ಗಂಟೆಗೆ, 5 ಗಂಟೆಗೆ, ಕೇವಲ ಒಂದೇ ಒಂದು ತಾಸು ದುಡಿದವರಿಗೂ ಸಹ ನಾನು ನಿಮಗೆ ವೇತನವನ್ನು ಕೊಡುತ್ತೇನೆ, ನಿಮಗೆ ತಕ್ಕ ಕೂಲಿಯನ್ನು ಕೊಡುತ್ತೇನೆ, ಬನ್ನಿ ಎಂದು ಕರೆದುಕೊಂಡು ಹೋಗುತ್ತಾರೆ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಒಂದು ಸಾಮಥ್ಯ ಮುಖಾಂತರ ಪ್ರಭು ಯೇಸು ಕ್ರಿಸ್ತರು ಈ ಸ್ವರ್ಗ ಸಾಮ್ರಾಜ್ಯದ ಔದಾರ್ಯವನ್ನು, ದೇವರ ಪ್ರೀತಿಯ ಆಳವನ್ನು ಅರ್ಥ ಮಾಡಿಕೊಳ್ಳುವಂತೆ ಕರೆ ನೀಡುತ್ತಿದ್ದಾರೆ. ಈ ಸ್ವರ್ಗ ಸಾಮ್ರಾಜ್ಯದಲ್ಲಿ ತುಂಬು ಹೃದಯದಿಂದ ದುಡಿದ ಒಬ್ಬ ವ್ಯಕ್ತಿಯೇ ಸಂತ ಪೌಲರು. ಇಂದು ಅವರು ಫಿಲಿಪ್ಪಿಯರಿಗೆ ಬರೆಯುವ ಪತ್ರದಲ್ಲಿ ಹೇಳುತ್ತಾರೆ, ನನಗೆ ಬದುಕುವುದಾದರೂ ಸಾಯುವುದಾದರೂ ಒಂದೇ, ಎರಡು ಪ್ರಭು ಯೇಸು ಕ್ರಿಸ್ತರ ಮಹಿಮೆಗಾಗಿಯೇ. ಮಾತ್ರವಲ್ಲದೆ ಅವರು ಹೇಳುತ್ತಾರೆ, ಈ ಬದುಕನ್ನು ತೊರೆದು ಕ್ರಿಸ್ತನೊಡನೆ ಒಂದಾಗಿರಬೇಕೆಂಬುದೇ ನನ್ನ ಬಯಕೆ. ಅನೇಕ ಬಾರಿ ಈ ಬದುಕಿನ ಜಂಜಾಟದಲ್ಲಿ, ಜೀವನದ ಕಷ್ಟದಲ್ಲಿ ಈ ಒಂದು ಯೋಚನೆ ನಮಗೂ ಬರುತ್ತದೆ. ಸಂತ ಪೌಲರು ಜೀವನ ಸಾವು ಎರಡನ್ನು ಒಂದೇ ರೀತಿ ನೋಡುತ್ತಾರೆ. ಎರಡರ ಮುಖಾಂತರವೂ ನಾನು ಮಹಿಮೆ ಪಡಿಸುವುದು ಪ್ರಭು ಯೇಸು ಕ್ರಿಸ್ತರನ್ನೇ, ನನಗೆ ಸಾವು ಲಾಭವೇ ಎಂದು ಹೇಳುತ್ತಾರೆ. ಹೀಗೆ ಮಾತನಾಡುತ್ತಾ ಬರುವಾಗ ಅವರ ಮನಸ್ಸಿನಲ್ಲಿರುವ ಸಂಕಷ್ಟವನ್ನು ಈ ಮಾತಿನ ಮೂಲಕ ಅವರು ಹೇಳುತ್ತಾರೆ. ಈ ಬದುಕನ್ನು ತೊರೆದು ಪ್ರಭುವಿನೊಂದಿಗೆ ಇರುವುದೇ ನನ್ನ ಬಯಕೆ, ಆದರೂ ಸಹ ನಿಮಗಾಗಿ ನಾನು ಬದುಕಲು ಮುಂದಾಗಿದ್ದೇನೆ. ಅನೇಕ ಬಾರಿ ನಮ್ಮ ಯೋಚನೆ ಇದಾಗಿದೆ, ಈ ಜೀವನ ಬೇಡ, ಅನೇಕ ಬಾರಿ ಜೀವನ ಮುಗಿದರೆ ಸಾಕು ಎಂಬ ಯೋಚನೆಗಳು ಸಹ ಬರುತ್ತದೆ. ನಾವು ಅನುಭವಿಸುವಂಥ ಕಷ್ಟಗಳು, ಕಣ್ಣೀರು ಇವೆಲ್ಲವನ್ನ ನಾವು ನೋಡುವಾಗ, ಆದರೆ ಇಂದು ಸಂತ ಪೌಲರು ಹೇಳುತ್ತಾರೆ, ಆದರೂ ಸಹ ನಾನು ನಿಮಗಾಗಿ ಬದುಕುತ್ತೇನೆ. ಈ ಬದುಕನ್ನು, ಈ ಜೀವವನ್ನು ನಾವು ಏತಕ್ಕಾಗಿ ಪ್ರೀತಿಸಬೇಕು ಎಂದರೆ, ಮೊತ್ತ ಮೊದಲನೆಯದಾಗಿ ಈ ಜೀವ ದೇವರು ನಮಗೆ ನೀಡಿರುವ ಕೊಡುಗೆ, ಇದು ದೇವರಿಗೆ ಸೇರಿದ್ದು. ಪ್ರಭು ಯೇಸು ಕ್ರಿಸ್ತರು ಯೋಹಾನನ ಶುಭ ಸಂದೇಶದಲ್ಲಿ ಹೇಳುತ್ತಾರೆ, ನಾನು ನಿಮಗೆ ಜೀವ ನೀಡಲು ಬಂದಿದ್ದೇನೆ, ಅದನ್ನು ಯಥೇಚ್ಛವಾಗಿ ನೀಡಲು ಬಂದಿದ್ದೇನೆ. ಪ್ರಭು ಯೇಸು ಕ್ರಿಸ್ತರ ವಾಕ್ಯದಲ್ಲಿ, ಅವರ ಅದ್ಭುತಗಳಲ್ಲಿ ಈ ಜೀವ ತುಂಬಿತ್ತು. ಆ ಜೀವವನ್ನೇ ಅವರು ಎಲ್ಲರಿಗೂ ತುಂಬುತ್ತಾ ಹೋದರು. ಅವರು ಜೀವ ನೀಡುವವರು. ಪ್ರಭು ಯೇಸು ಕ್ರಿಸ್ತರಲ್ಲಿ ಸಾವಿಲ್ಲ. ಈ ಸಾವು ಜಗತ್ತಿಗೆ ಬಂದಿದ್ದು ಪ್ರಭು ಯೇಸು ಕ್ರಿಸ್ತರಿಂದ ಅಲ್ಲ. ಈ ಜಗತ್ತಿಗೆ ಅವರು ಬಂದಿದ್ದು ಜೀವವನ್ನು ನೀಡಲು, ಅದನ್ನು ಯಥೇಚ್ಛವಾಗಿ ನೀಡಲು. ಈ ಜೀವವನ್ನು, ಈ ಜೀವನವನ್ನು ನಾನು ಪ್ರೀತಿಸುವಾಗ ಪ್ರಭು ಯೇಸು ಕ್ರಿಸ್ತರ ಕೊಡುಗೆಯನ್ನು ಪ್ರೀತಿಸುತ್ತೇನೆ.
ಖಂಡಿತವಾಗಿಯೂ ಎಲ್ಲರೂ ಒಂದು ದಿನ ಈ ಭೂಲೋಕವನ್ನು ತ್ಯಜಿಸಿ ಮರಣದ ಮುಂದೆ ತಲೆಬಾಗಿ ದೇವರ ಪಾದ ಸೇರಲೇಬೇಕು. ಆದರೆ ಈ ಮರಣ ದೇವರ ಕೊಡುಗೆಯಲ್ಲ. ಆದಿಕಾಂಡದಲ್ಲಿ ನಾವು ಓದುತ್ತೇವೆ, ಸಂತ ಪೌಲರು ಹೇಳುತ್ತಾರೆ, ಒಬ್ಬ ವ್ಯಕ್ತಿಯ ಮೂಲಕ ನಮಗೆ ಜೀವ ಬಂದರೆ ಇನ್ನೊಬ್ಬ ವ್ಯಕ್ತಿಯ ಮೂಲಕ ನಮಗೆ ಸಾವು ಬಂತು. ಸಾವು ಬಂದಿದ್ದು ಪ್ರಭು ಯೇಸು ಕ್ರಿಸ್ತರಿಂದಲ್ಲ, ನಮ್ಮ ಪಾಪದ ನಿಮಿತ್ತ, ದೇವರ ಚಿತ್ತದಿಂದ ದೂರ ಸರಿದ ನಿಮಿತ್ತ ಆ ಪಾಪವು ಬರುತ್ತದೆ. ನಾನು ಈ ಜೀವವನ್ನು, ನನ್ನ ಜೀವನವನ್ನು ಎಲ್ಲ ಕಷ್ಟಗಳ ಕಣ್ಣೀರಿನ ಮಧ್ಯದಲ್ಲಿ ಇಂದಿಗೂ ಪ್ರೀತಿಸುತ್ತೇನೆ ಎಂದರೆ ಇದನ್ನು ನಾನು ದೇವರ ಕೊಡುಗೆಯಾಗಿ ನೋಡುತ್ತೇನೆ. ಅದಕ್ಕಾಗಿ ಮಾತ್ರ ನಾನು ಪ್ರೀತಿಸುತ್ತೇನೆ. ಸಂತ ಪೌಲರು ಹೇಳುತ್ತಾರೆ, ನನಗೇನೋ ನನ್ನ ಬಯಕೆ ಏನೋ, ಈ ಜೀವವನ್ನು ತೊರೆದು ಪ್ರಭು ಯೇಸು ಕ್ರಿಸ್ತರೊಂದಿಗೆ ಒಂದಾಗಿರುವುದೇ ನನ್ನ ಬಯಕೆ. ಆದರೂ ಸಹ ನಿಮಗಾಗಿ ನಾನು ಜೀವಿಸುತ್ತೇನೆ, ಈ ಜೀವವನ್ನು ಪ್ರೀತಿಸುತ್ತೇನೆಂದರೆ ಇದು ನನಗೆ ದೇವರು ಕೊಟ್ಟಂಥ ಕೊಡುಗೆಯಾಗಿದೆ. ಎರಡನೆಯದಾಗಿ, ನಮ್ಮ ಜೀವನದ ಮೂಲಕವೇ ಇತರರಿಗೆ ನಾವು ಜೀವವನ್ನು ತುಂಬಲು ಸಾಧ್ಯ, ಇತರರಿಗೆ ಮೌಲ್ಯಗಳನ್ನು ನೀಡಲು ಸಾಧ್ಯ, ಇತರರ ಜೀವನವನ್ನು ಅರ್ಥಗರ್ಭಿತವಾಗಿಸಲು ಸಾಧ್ಯ. ನಾವು ಬದುಕಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಧರ್ಮ ಕೇಂದ್ರ ತಾಯಿ ಧರ್ಮಸಭೆ ಚೆನ್ನಾಗಿರಬೇಕು ಎಂದರೆ ನಾನು ಜೀವದಿಂದ ತುಂಬಿರಬೇಕು. ಐ ಮಸ್ಟ್ ಬಿ ಫಿಲ್ಡ್ ವಿತ್ ಲೈಫ್. ಅದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನಿನಗೆ ಯಥೇಚ್ಛವಾದ ಜೀವವನ್ನು ಕೊಡಲು ಬಂದಿದ್ದೇನೆ. ನಿಮ್ಮ ಕುಟುಂಬ ಚೆನ್ನಾಗಿರಬೇಕೆಂದರೆ ನೀವು ಚೆನ್ನಾಗಿರಬೇಕು, ಬದುಕಿರಬೇಕು. ಎಲ್ಲಿಯ ತನಕ ಈ ಬದುಕು, ಈ ಜೀವ ಎಂಬ ಕೊಡುಗೆಯನ್ನು ದೇವರು ನನಗೆ ಕೊಟ್ಟಿದ್ದಾರೆಯೋ ಅಲ್ಲಿಯ ತನಕ ಇದನ್ನು ಪರಿಪೂರ್ಣವಾಗಿ, ಸಂಪೂರ್ಣವಾಗಿ ನಾನು ಉಪಯೋಗಿಸುತ್ತೇನೆ ಇತರರಿಗೆ ಜೀವ ನೀಡಲು, ಇತರರಿಗೆ ಮೌಲ್ಯವನ್ನು ನೀಡಲು, ಇತರರ ಜೀವನವನ್ನು ನನ್ನ ಜೀವನದ ಮುಖಾಂತರ ಅರ್ಥಗರ್ಭಿತವಾಗಿಸಲು. ಸಂತ ಪೌಲರು ಅದನ್ನು ಹೇಳುತ್ತಾರೆ, ನಿಮಗಾಗಿ ನಾನು ಬದುಕಿದ್ದೇನೆ, ನಿಮಗೆ ಜೀವ ನೀಡಲು, ನಿಮಗೆ ಶುಭ ಸಂದೇಶವನ್ನು ನೀಡಲು, ನಿಮ್ಮ ಜೀವವನ್ನು, ನಿಮ್ಮ ಜೀವನವನ್ನು ಅರ್ಥಗರ್ಭಿತವಾಗಿ ಮಾಡಲು ನಾನು ಬದುಕಿದ್ದೇನೆ ಎಂದು ಹೇಳುತ್ತಾರೆ. ದೇವರು ನಮಗೆ ಈ ಜೀವವನ್ನು ಕೊಟ್ಟಿರುವುದು ನಮಗಾಗಿ ಮಾತ್ರವಲ್ಲ, ಸ್ವಾರ್ಥಕ್ಕಾಗಿ ಮಾತ್ರವಲ್ಲ. ನೀವು ಫಲ ನೀಡುವಂತೆ, ನೀವು ನೀಡುವ ಫಲ ಶಾಶ್ವತವಾಗಿರುವಂತೆ ನಾನು ನಿಮಗೆ ಕರೆ ನೀಡಿದ್ದೇನೆ ಎಂದು ಹೇಳುತ್ತಾರೆ ಯೋಹಾನನ ಶುಭ ಸಂದೇಶದಲ್ಲಿ. ಈ ಜೀವವನ್ನು ನಮಗೆ ಕೊಟ್ಟಿರುವುದು ನಾವು ಫಲಭರಿತವಾಗಿರಲು, ಆ ಫಲವು ಇತರರಿಗೆ ಹೋಗಿ ಸೇರಲು. ನಮ್ಮ ಜೀವನದ ಮೂಲಕ ನಾನು ನನ್ನ ಕುಟುಂಬದ, ನನ್ನ ಮಕ್ಕಳ, ನನ್ನ ನೆರೆಹೊರೆಯವ, ನನ್ನ ಧರ್ಮ ಕೇಂದ್ರದ ತಾಯಿ ಧರ್ಮಸಭೆಯ ಜೀವನವನ್ನು ಇನ್ನೂ ಫಲಭರಿತವಾಗಿಸಬಲ್ಲೆ, ಇನ್ನೂ ಅರ್ಥಗರ್ಭಿತವಾಗಿಸಬಲ್ಲೆ ಎಂಬ ಆ ಒಂದು ವಿಶ್ವಾಸ ನಮ್ಮಲ್ಲಿರಬೇಕು. ಇದಕ್ಕಾಗಿಯೇ ಇಂದಿನ ಶುಭ ಸಂದೇಶದಲ್ಲಿ ಆ ದೈವ ಕರೆಯನ್ನು ನಾವು ನೋಡುತ್ತೇವೆ. ದೇವರ ಸಾಮ್ರಾಜ್ಯದ ಕರೆ ಎಲ್ಲರಿಗೂ ಮೀಸಲಾದದ್ದು. ಯಹೂದ್ಯರಿಗೆ ವಿಶೇಷವಾಗಿ ಈ ಸಾಮತಿಯನ್ನು ಅವರು ಹೇಳುತ್ತಾರೆ, ನಾವೇ ದೇವರಿಂದ ಆಯ್ದುಕೊಳ್ಳಲ್ಪಟ್ಟವರು, ನಮಗಿಂತ ಶ್ರೇಷ್ಠರು ಯಾರೂ ಇಲ್ಲ, ದೇವರ ಆಶೀರ್ವಾದ ಏನೇ ಇದ್ದರೂ ಅದು ನಮಗೆ ಮಾತ್ರ ಎಂಬ ಒಂದು ಮನಸ್ಥಿತಿಯಲ್ಲಿ ಬದುಕುತ್ತಿದ್ದ ಅವರಿಗೆ ಈ ಸಾಮತಿ. ನಾವು ದೇವರ ಸಾಮ್ರಾಜ್ಯದಲ್ಲಿ ಸದಾ ದುಡಿಯುವವರು. ಈ ಸಾಮತಿಯನ್ನು ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನಿಮ್ಮನ್ನು ಕರೆದಿದ್ದಾರೆ. ಖಂಡಿತವಾಗಿ ಯಹೂದ್ಯರನ್ನೇ ಮೊಟ್ಟ ಮೊದಲು ಕರೆದರು. ಪ್ರಭು ಯೇಸು ಕ್ರಿಸ್ತರು ಆ ಕನಾನಿಯ ಮಹಿಳೆಗೆ ಹೇಳುವಾಗ ಅದನ್ನೇ ಹೇಳುತ್ತಾರೆ, ನಾನು ದಾರಿ ತಪ್ಪಿ ಹೋದ ಯಹೂದ್ಯರ ಕಳಿಸಲ್ಪಟ್ಟೆ ಎಂದು ಹೇಳಿ. ಮೊಟ್ಟ ಮೊದಲನೆಯದಾಗಿ ಪ್ರಭು ಯೇಸು ಕ್ರಿಸ್ತರ ಕರೆ, ದೇವರ ಸಾಮ್ರಾಜ್ಯದ ಕರೆ ಯಹೂದ್ಯರಿಗೆ ಸಿಕ್ಕಿತು. ಆದರೆ ಅವರು ಅದನ್ನು ತ್ಯಜಿಸಿದಾಗ ಆ ಕರೆಯನ್ನು ಪ್ರಭು ಯೇಸು ಕ್ರಿಸ್ತರು ಎಲ್ಲರಿಗೂ ಕೊಡುತ್ತಾರೆ. ಸುಂಕ ವಸೂಲಿ ಮಾಡುವವರಿಗೆ, ಪಾಪಿಗಳಿಗೆ, ಎಲ್ಲರಿಗೂ ಆ ಕರೆ ಹೋಗಿ ಸೇರುತ್ತದೆ. ದೇವರ ಸಾಮ್ರಾಜ್ಯಕ್ಕೆ ಎಲ್ಲರನ್ನ ಕರೆಯುತ್ತಾರೆ. ಅದನ್ನೇ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ.
ಆ ದ್ರಾಕ್ಷಿ ತೋಟದ ಯಜಮಾನ 9 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ, 4 ಗಂಟೆಗೆ, 5 ಗಂಟೆಗೆ, ಕೇವಲ ಒಂದೇ ಒಂದು ತಾಸು ದುಡಿದವರಿಗೂ ಸಹ ನಾನು ನಿಮಗೆ ವೇತನವನ್ನು ಕೊಡುತ್ತೇನೆ, ನಿಮಗೆ ತಕ್ಕ ಕೂಲಿಯನ್ನು ಕೊಡುತ್ತೇನೆ, ಬನ್ನಿ ಎಂದು ಕರೆದುಕೊಂಡು ಹೋಗುತ್ತಾರೆ. ಈ ದೇವರ ಸಾಮ್ರಾಜ್ಯದಲ್ಲಿ ದೇವರ ಕರೆಯ ಮುಂದೆ ಎಲ್ಲರೂ ಸಮಾನರು. ಎಲ್ಲರನ್ನ ದೇವರು ಕರೆದಿದ್ದಾರೆ. ಈ ಎಲ್ಲರಿಗೂ ಅವರು ಕೊಟ್ಟಿರುವ ಕೊಡುಗೆ ಒಂದೇ ಆಗಿದೆ, ಜೀವ ಎಂಬ ಕೊಡುಗೆ. ಎಲ್ಲರಿಗೂ ಸರಿಯಾಗಿ ಕೊಟ್ಟಿದ್ದಾರೆ. ಯಾರಿಗೂ ಈ ಜೀವವನ್ನು ಸ್ವಲ್ಪ ಜಾಸ್ತಿಯಾಗಿಯೋ ಕಡಿಮೆಯಾಗಿಯೋ ಕೊಟ್ಟಿಲ್ಲ. ದೇವರ ಔದಾರ್ಯ ಕೊಡುಗೆಯಾಗಿದೆ ಈ ಜೀವ. ಎಲ್ಲರಿಗೂ ಕೊಟ್ಟಿರುವ ಕೊಡುಗೆ, ಎಲ್ಲರಿಗೂ. ಯಾರೆಲ್ಲ ಈ ಸ್ವರ್ಗ ಸಾಮ್ರಾಜ್ಯದಲ್ಲಿ 1 ತಾಸು ದುಡಿದರು, ಎಲ್ಲರಿಗೂ ಸಿಗುವ ವೇತನ ದೇವರ ನಿತ್ಯ ಸಾಮ್ರಾಜ್ಯ, ನಿತ್ಯ ಜೀವ. ಯಾರಿಗೂ ಹೆಚ್ಚಾಗಿಯೂ ಸಿಗುವುದಿಲ್ಲ, ಯಾರಿಗೂ ಕಡಿಮೆಯೂ ಇಲ್ಲ. ಯಾರೆಲ್ಲ ಸ್ವರ್ಗ ಸಾಮ್ರಾಜ್ಯದಲ್ಲಿ ದುಡಿಯುತ್ತಾರೋ ಅದು ಯಾರೇ ಆಗಿರಬಹುದು, ಕೇವಲ 1 ತಾಸು ದುಡಿದವರಿಗೂ ಅದೇ ಕೂಲಿ. ಎಲ್ಲರಿಗೂ ಅದನ್ನೇ ಕೊಡುತ್ತಾರೆ. ಈ ಜೀವ, ನಿತ್ಯ ಜೀವ, ಎರಡು ದೇವರ ಕೊಡುಗೆಯಾಗಿದೆ. ಈ ಜೀವನದ ಮುಖಾಂತರವೇ ನಾವು ಆ ನಿತ್ಯ ಜೀವದ ಬಾಗಿಲನ್ನು ತೆರೆಯಲು ಸಾಧ್ಯ. ಈ ಬದುಕಿನ ಮುಖಾಂತರವೇ ನಾವು ಆ ನಿತ್ಯ ಜೀವನದೊಳಗೆ ಸಾಗಲು ಸಾಧ್ಯ. ಹೀಗಾಗಿ ದೇವರು ಕೊಟ್ಟಿರುವ ಈ ಜೀವ ಎಂಬ ಕೊಡುಗೆಯನ್ನು ಪ್ರೀತಿಸೋಣ. ಸಂತ ಪೌಲರು ಹೇಳುವಾಗೆ 1000 ಕಾರಣಗಳುಂಟು ಈ ಜೀವ ಬೇಡ ಎನ್ನಲು, ಈ ಜೀವನ ಬೇಡ ಎನ್ನಲು 1000 ಕಾರಣಗಳು ಸಂತ ಪೌಲರು ಹೇಳುತ್ತಾರೆ. ಅವರ ಮಾತಿನ ಹಿಂದೆ ಇರುವ ಆ ಕಷ್ಟ, ಕಣ್ಣೀರು, ತೊಂದರೆ ಎಲ್ಲವೂ ಅರ್ಥವಾಗುತ್ತದೆ. ನನಗೆ ಈ ಜೀವನ ಬೇಡವಾದರೂ ನಿಮಗಾಗಿ, ನಿಮಗೆ ಜೀವ ನೀಡಲು, ಶುಭ ಸಂದೇಶವನ್ನು ನೀಡಲು ನಾನು ಬದುಕಿದ್ದೇನೆ. ಈ ಜೀವ ಬೇಡ ಎಂದು ಹೇಳಲು 1000 ಕಾರಣಗಳಿದ್ದರೂ ಬದುಕಲು ಒಂದೇ ಒಂದು ಕಾರಣ, ದೇವರು ನನಗೆ ನೀಡಿರುವ ಕೊಡುಗೆ. ಇದನ್ನು ನಾನು ಎಂದಿಗೂ ತ್ಯಜಿಸುವುದಿಲ್ಲ, ಇದನ್ನು ಪರಿಪೂರ್ಣವಾಗಿ ಜೀವಿಸುತ್ತೇನೆ, ತುಂಬು ಹೃದಯದಿಂದ ಸ್ವೀಕರಿಸುತ್ತೇನೆ. ಮಾತ್ರವಲ್ಲದೆ ನನ್ನ ಜೀವನದ ಮೂಲಕ, ನನ್ನ ಜೀವದ ಮೂಲಕ ಇತರರಿಗೆ ಜೀವವನ್ನು ಕೊಡುತ್ತೇನೆ, ನನ್ನ ಜ್ಯೋತಿಯನ್ನು ಇತರರಿಗೆ ಕೊಡುತ್ತೇನೆ. ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಅವರು ನೀಡಿರುವ ಈ ಜೀವ ನಮ್ಮಲ್ಲಿ ಪರಿಪೂರ್ಣವಾಗಲಿ, ಯಥೇಚ್ಛವಾದ ಜೀವವಾಗಿ ಮಾರ್ಪಡಲಿ. ಖಂಡಿತವಾಗಿಯೂ ಈ ಜೀವವನ್ನು ನಾವು ತೊರೆದು ಪ್ರಭು ಯೇಸು ಕ್ರಿಸ್ತರಡಿ ಸೇರುವಾಗ ನಾವು ನಮ್ಮನ್ನೇ ನೋಡಿ ಹೇಳಬೇಕು. ಸಂತ ಪೌಲರು ಹೇಳುವಾಗೆ, ನನ್ನ ಓಟವನ್ನು ಮುಗಿಸಿಬಿಟ್ಟೆ, ನನ್ನ ವಿಶ್ವಾಸವನ್ನು ನಾನು ಕಾಪಾಡಿಕೊಂಡೆ, ಇಗೋ ನನಗಾಗಿ ದೇವರು ಸಿದ್ಧಪಡಿಸಿರುವ ಕಿರೀಟ ಕಾದಿದೆ ಎಂದು ನಮ್ಮಿಂದ ಹೇಳಲು ಸಾಧ್ಯವಾಗಬೇಕು. ಸಂತ ಪೌಲರು ಹೇಳಿದ, ಇಗೋ ನನ್ನ ಓಟವನ್ನು ಮುಗಿಸಿಬಿಟ್ಟೆ, ನನ್ನ ವಿಶ್ವಾಸವನ್ನು ನಾನು ಕಾಪಾಡಿಕೊಂಡಿದ್ದೇನೆ, ನನಗಾಗಿ ಪ್ರಭು ಯೇಸು ಕ್ರಿಸ್ತರು ಸಿದ್ಧಪಡಿಸಿರುವ ಕಿರೀಟ ಕಾದಿದೆ, ನಾನು ಹೋಗುತ್ತಿದ್ದೇನೆ ಎಂದು ಧೈರ್ಯದಿಂದ ಪ್ರಭು ಯೇಸು ಕ್ರಿಸ್ತರ ಸನ್ನಿಧಿಗೆ ಹೊರಟರು. ಅಂಥ ಧೈರ್ಯ, ಅಂಥ ಆತ್ಮವಿಶ್ವಾಸ ನಮ್ಮಲ್ಲಿರಲಿ. ನಮಗೆ ನೀಡಿರುವ ಈ ಜೀವ ಎಂಬ ಕೊಡುಗೆಯನ್ನು ನಾವು ಪ್ರೀತಿಸೋಣ. ಇದರ ಮೂಲಕ ನಿತ್ಯ ಜೀವದ ಬಾಗಿಲನ್ನು ದೇವರು ನಮಗೆ ತೆರೆಯುತ್ತಾರೆ ಎಂದು ವಿಶ್ವಾಸಿಸೋಣ.